ఒక ఉద్యోగంలో నా స్పృష్టి మార్గదర్శనలో నాకు ముఖ్యంగా అయిపోయింది. ಮತ್ತು ಈಗಲೂ ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲೂ ಹಲವಾರು ಗ್ರಾಮಗಳಲ್ಲಿ ನಿರ್ದೇಶನಗಳಿದೆ, ಮನೆ ಹಿಂದೆ ಬದುಕ್ತಾ ಇರ್ತಕ್ಕಂಥ ಜನರಿದ್ದಾರೆ. ಈಗಲೂ ಸಹ ನಾವು ಅವರಿಗೆ ಮನೆ ಕಟ್ಟಿ ಸಾಧ್ಯ ಆಗಿಲ್ಲ. ಜೊತೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚೆಗೆ ಹಲವಾರು ರೀತಿಯ ಒಂದು ಆರೋಗ್ಯದ ಸಮಸ್ಯೆಗಳು ಪ್ರತಿ ಕುಟುಂಬದಲ್ಲಿ ಕಾಣ್ತಾ ಇದೆ. ಕೆಲವು ಕಾಯಿಲೆಗಳಿಗೆ 30-35 ಲಕ್ಷ ರೂಪಾಯಿಗಳ ವೆಚ್ಚವನ್ನು ಮಾಡಬೇಕಾಗ್ತದೆ. ಉದಾಹರಣೆಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥದ್ದು ಇತ್ತೀಚೆಗೆ ಒಂದು ದೊಡ್ಡ ಕಾಯಿಲೆ ಏನಿದೆ ಅದು 5-6 ವರ್ಷದ ಮಕ್ಕಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದೆ. ಇವತ್ತು ಸರ್ಕಾರದಲ್ಲಿ ಆ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಆಸ್ಪತ್ರೆಗಳಲ್ಲಿ ಇಲ್ಲಿವರೆಗೆ ಕ್ರಮ ತೆಗೆದುಕೊಳ್ಳಿಕ್ಕಾಗಿಲ್ಲ. ನಾನು 2018-14 ಮುಖ್ಯಮಂತ್ರಿ ಇದ್ದಾಗ 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೆಂಗಳೂರಿನ ಕಿಡ್ವಾಯಿನ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಈ ಒಂದು ಚಿಕಿತ್ಸೆಗೆ ಅಂತ ಹೇಳಿ ಹಣ ಕೊಟ್ಟು 3.5 ವರ್ಷ ಆಯಿತು. ನನ್ನ ಸರ್ಕಾರ ಹೋದ ಮೇಲೆ ಅದಕ್ಕೆ ನಾನು ಏನೊಂದು ಉದ್ದೇಶ ಇಟ್ಟಿದ್ದೆ, ಏನು ನನ್ನ ಮುಂದೆ ಪ್ರತಿನಿತ್ಯ ಇವತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕಾಯಿಲೆಗೆ ಒಳಗಾದಂತಹ ಮಕ್ಕಳನ್ನ ಹಲವಾರು ರಾಜ್ಯದ ಮೂಲೆ ಮೂಲೆಯಿಂದ ತಾಯಂದರು ಆ ತಂದೆ ತಾಯಂದರು ಬರ್ತಕ್ಕಂಥದ್ದು ಹೇಳಿ ನಮ್ಮ ಮಗು ಜೀವ ಉಳಿಸ್ಕೊಡಿ. ಇವತ್ತು ನಾವು ಬಡವರಿದ್ದೇವೆ, 35 ಲಕ್ಷ ನಾವು ಎಲ್ಲಿಂದ ಹಣ ತರೋದು ಅಂತ ಹೇಳಿ ಒಂದು ಕಣ್ಣಲ್ಲಿ ನೀರಾಗ್ತದೆ. ನಾವು ಸರ್ಕಾರದ ಗಮನಕ್ಕೆ ತಂದರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಒಂದು 50,000 ರೂಪಾಯಿ 75,000 ರೂಪಾಯಿ ಕೊಡ್ತಾರೆ, ಇನ್ನೂರು ಹಣ ಎಲ್ಲಿಂದ ತರಬೇಕು? ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಅದೇ ರೀತಿಯಲ್ಲಿ ಶಿಕ್ಷಣ ಇಲ್ಲಿ ನಿಮ್ಮ ಬರಬೇಕಾದ ನೋಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾನು 2018 ಮುಖ್ಯಮಂತ್ರಿ ಆದಾಗ ಈ ರಾಜ್ಯದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಸಹ ಬಡ ಮಕ್ಕಳು ಹಳ್ಳಿಯ ರೈತರ ಮಕ್ಕಳು ಇವತ್ತು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ಕಾರ್ಯಕ್ರಮ. ಆದರೆ ಬಿಜೆಪಿ ಸರ್ಕಾರ ಬಂದ ನಂತರ ಆ ಪಬ್ಲಿಕ್ ಶಾಲೆಯ ನನ್ನ ಒಂದು ಕನಸೇನಿದೆ, ಪ್ರತಿಯೊಂದು ಪಬ್ಲಿಕ್ ಶಾಲೆಗಳಲ್ಲಿ ಉತ್ತಮವಾದಂತಹ ಕಟ್ಟಡಗಳನ್ನು ಕಟ್ಟಿ ಯುಕೆಜಿಯಿಂದ 12ನೇ ತರಗತಿಯವರೆಗೆ ಇಂಗ್ಲಿಷು ಕನ್ನಡ ಎರಡರಲ್ಲೂ ನಿಮಗೆ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡಬೇಕು ಅನ್ನೋದು. ಯಾಕೆಂದ್ರೆ ನೀವು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಇವತ್ತು ಓದಿ ಕಳಿಸ್ಲಿಕ್ಕೆ ಹೋದ್ರೆ ಅಲ್ಲಿ ಕನಿಷ್ಠ 50,000 ರೂಪಾಯಿಗಳನ್ನು ನೀವು ಖರ್ಚು ಮಾಡಬೇಕು ವರ್ಷಕ್ಕೆ. ನಿಮ್ಮ ಕುಟುಂಬದಲ್ಲಿ 2-3 ಜನ ಮಕ್ಕಳಿದ್ರೆ 1.5 ಲಕ್ಷ ರೂಪಾಯಿ ಖರ್ಚು ನಾವು ನಿಮ್ಮ ಆದಾಯ ಎಲ್ಲಿ ಬರುತ್ತೆ? 1-1.5 ಲಕ್ಷ ರೂಪಾಯಿ. ಇದರ ಹಿನ್ನೆಲೆಯಲ್ಲಿ ನಮ್ಮ ಈ ಪಂಚಾಯತ್ನಲ್ಲಿ ಮೊದಲನೇ ಕಾರ್ಯಕ್ರಮ ಈ ರಾಷ್ಟ್ರ ಶ್ರೀಮಂತ ಮಕ್ಕಳಿರಲಿ ಬಡತನದ ಮಕ್ಕಳಿರಲಿ ಎಲ್ಲರಿಗೂ ಸರಿಸಮಾದಂತ ಒಂದು ವಿದ್ಯೆಯನ್ನ ಶಿಕ್ಷಣವನ್ನು ತರಬೇಕು ಅಂತಕ್ಕಂಥದ್ದು ಮೊದಲನೇ ಕಾರ್ಯಕ್ರಮ. ಅದಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರ 6,000 ಗ್ರಾಮ ಪಂಚಾಯಿತಿ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿದ್ದಾವೆ. 6,000 ಗ್ರಾಮ ಪಂಚಾಯಿತಿಯಲ್ಲೂ ಇದಕ್ಕೆ ಪ್ರತಿ ಶಾಲೆಗಳು ಉತ್ತಮವಾದಂತಹ ಕಟ್ಟಡ ಉತ್ತಮವಾದಂತಹ ಶಿಕ್ಷಕರನ್ನು ನೇಮಕ ಮಾಡಿ ಮಕ್ಕಳಿಗೆ ಉಚಿತವಾಗಿ ಯುಕೆಜಿಯಿಂದ 12ನೇ ತರಗತಿಯವರೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಕಾರ್ಯಕ್ರಮ. ಈ ಪ್ರಚಲಿತ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ ಒಂದು 30 ಹಾಸಿಗೆಗಳನ್ನು ಒಳಗೊಂಡಂತಹ ಆಸ್ಪತ್ರೆಗಳನ್ನ ಕಟ್ಟಿ ಅದಕ್ಕೆ 3 ಜನ ತಜ್ಞ ವೈದ್ಯರುಗಳು ಮತ್ತು 30 ಸಿಬ್ಬಂದಿಗಳನ್ನ ನೇಮಕ ಮಾಡಿ ದಿನಕ್ಕೆ 24 ಗಂಟೆಗೂ ಯಾವುದೇ ರೀತಿಯ ಕಾಯಿಲೆಗಳಿದ್ರೆ ಹಳ್ಳಿಗಳಲ್ಲಿ ಆ ಹಳ್ಳಿಗಳಲ್ಲಿ ಸಂಪೂರ್ಣವಾದ ಉಚಿತವಾದ ಸೇವೆಯನ್ನ 24 ಗಂಟೆಯಲ್ಲಿ ಆರೋಗ್ಯಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕಿಡ್ನಿ ಒಂದು ಡಯಾಲಿಸಿಸ್ ಮಾಡತಕ್ಕಂಥದ್ದಾಗ್ಲಿ ಲ್ಯಾಬ್ನ ಒಂದು ಪರೀಕ್ಷೆ ಮಾಡತಕ್ಕಂಥದ್ದಾಗ್ಲಿ ಇದೆಲ್ಲದಕ್ಕೂ ಪಂಚಾಯಿತಿ ಕೇಂದ್ರಗಳಲ್ಲೇ ಇವತ್ತು ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಮತ್ತು 30-40 ಲಕ್ಷ ರೂಪಾಯಿಗಳ ಕಾಯಿಲೆಗಳು ಬಂದಾಗ ಆ ಹಣವನ್ನ ಹೊಂದಿಸಬೇಕಾಗಿದೆ. ಸಾಲಗಾರರಾಗ್ತೀರಿ,
ಇಲ್ಲ ಕುಟುಂಬದಲ್ಲಿ ಇರ್ತಕ್ಕಂತ ಒಂದು ಎಕರೆ ಎರಡೆಕರೆ ಭೂಮಿ ಕೆರೆದು ಮಾರಾಟ ಮಾಡಿ ಅದನ್ನು ಗುಣಿಸುವಂತೆ ಕಷ್ಟ ಬಿಡಲಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳು ಬಂದರೂ ಸರ್ಕಾರವೇ ಅದು 10 ಲಕ್ಷ ರೂಪಾಯಿ ಇರಲಿ 30 ಲಕ್ಷ ರೂಪಾಯಿ ಇರಲಿ ಸಂಪೂರ್ಣವಾಗಿ ಸರ್ಕಾರದಿಂದ ಹಣವನ್ನ ವೆಚ್ಚ ಮಾಡಿ ಯಾವುದೇ ಕುಟುಂಬದಲ್ಲಿ ಜನ ಬೀದಿಗೆ ಬರಬಾರದು ತಂದೆ ತಾಯಿಗಳು. ಆ ರೀತಿಯಲ್ಲಿ ಒಂದು ಆರೋಗ್ಯದಲ್ಲಿ ಒಂದು ಒತ್ತುವಂತ ರೀತಿಯ ಒಂದು ಇಲಾಖೆಯಲ್ಲಿ ಕೆಲಸವನ್ನ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂತ ಎರಡನೇ ಕಾರ್ಯಕ್ರಮ. ಇನ್ನು ನಮ್ಮ ರೈತರ ಬಗ್ಗೆ ನಮ್ಮ ಈಗ ಬಟಪ್ಪ ಹೇಳಿ ಕರೆಂಟಿನ ಬಗ್ಗೆ 24 ಗಂಟೆ ಕರೆಂಟ್ ಕೊಡೋದು ಒಂದು ಭಾಗ. ಆದರೆ ನಾನು 2018 ರೈತರು ಸಾಲ ಮನ್ನಾ ಮಾಡಿದ ನಂತರ ಈಗ ಮತ್ತೆ ರೈತರು ಸಾಲಗಾರರಾಗ್ತಾ ಇದ್ದಾರೆ. ಹಲವಾರು ಕಡೆ ಈಗ ಮತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತ ಪ್ರಕರಣಗಳು ಪ್ರಾರಂಭ ಆಗ್ತಾ ಇದೆ. ಇವತ್ತು ರೈತರು ಸಾಲ ಮನ್ನಾ ಮಾಡಿದ ತಕ್ಷಣ ಶಾಶ್ವತವಾಗಿ ನಮ್ಮ ರೈತರು ನೆಮ್ಮದಿಯಿಂದ ಇರ್ತಾರೆ ಅನ್ನೋದನ್ನು ಹೇಳಲಿಕ್ಕಾಗಲ್ಲ. 25,000 ಕೋಟಿ ಹಣವನ್ನು 14 ದಿನಗಳ ಆಡಳಿತದಲ್ಲಿ ಯಾವೊಂದು ರೈತ ಕುಟುಂಬಗಳ ಆತ್ಮಹತ್ಯೆ ಆಗಬಾರದು ಅಂತ ಹೇಳಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥದಕ್ಕೆ ತೀರ್ಮಾನ ಏನು ಮಾಡೋದು. 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆ ಹಣವನ್ನು ಕೊಡತಕ್ಕಂಥ ನಿರ್ಧಾರ ಮಾಡೋದು. ಆದರೆ ಇವತ್ತು ಮತ್ತೆ ರೈತರು ಸಾಲಗಾರರಾಗ್ತಾ ಇದ್ದೆ. ಅದಷ್ಟೇ ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ ಅವರು ಬಂದ ನಂತರ ನಾನೇನು ಹಣವನ್ನು ಬಿಡುಗಡೆ ಮಾಡಿದ್ದೆ ಇನ್ನೂ 2 ಲಕ್ಷ ರೈತ ಕುಟುಂಬಗಳಿಗೆ ಹಣ ಕೊಡಲಿಲ್ಲ. ಇವರು ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಇದು ಬಿಜೆಪಿ ಸರ್ಕಾರದಲ್ಲಿ ರೈತರ ಬಗ್ಗೆ ಯಾವ ರೀತಿ ಅವರ ಒಂದು ನಿರ್ಲಕ್ಷ್ಯ ಇದೆ ಅಂತಕ್ಕಂಥದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ಇವತ್ತು ಕಬ್ಬು ಬೆಳೆಗಾರರಿದ್ದೆ ನಾನು ನಿನ್ನೆ ಬಂದಾಗ ಇಲ್ಲಿ ಬಿದರ್ನಲ್ಲಿ ಹೇಳ್ತಾ ಇದ್ದೆ. ಇತ್ತೀಚೆಗೆ ಬಿದರ್ ಜಿಲ್ಲೆಯಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಕಾರಣ ಏನು, ಯಾಕೆ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದನ್ನ ಇವತ್ತು ಸರ್ಕಾರ ಸರಿಯಾದಂತೆ ಮಾಹಿತಿಯನ್ನು ತಗೊಂಡು ರೈತರಿಗೆ ತಿಳುವಳಿಕೆ ಮೂಡಿಸಬೇಕು. ಇಲ್ಲದೆ ರೈತರು ಬೆಳೀತಕ್ಕಂಥದ್ದಕ್ಕೆ ನಷ್ಟ ಅನುಭವಿಸ್ತೀರಿ. ಅದಷ್ಟೇ ಅಲ್ಲ, ಎಫ್ಆರ್ಪಿಗಳಿಗೆ ಒಂದು ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥದ್ದು ರೈತರ ಒಂದು ಹೋರಾಟ ಏನು ಇದೆ, ಅದರ ಬಗ್ಗೆ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಮೊನ್ನೆ ಘೋಷಣೆ ಬೆಳಿಗ್ಗೆ ಪತ್ರಿಕೆಯನ್ನು ನೋಡಿದೆ, ನಿಮ್ಮ ಹಲಸೂರು ಭಾಗದಲ್ಲಿ ಯಾವ ಹತ್ತಿಯನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ, ಹತ್ತಿ ಬೆಳೆ ಕುಸಿತ ಆಗ್ತಾ ಇದೆ, 12,000 ರೂಪಾಯಿಗೂ ನಮಗೆ ಕನಿಷ್ಠ ಬೆಲೆ ಸಿಗದೆ ಇದ್ರೆ ಹತ್ತಿ ಬೆಳೆ ಬೆಳೀತಕ್ಕಂಥದ್ದು ನಷ್ಟಕ್ಕೆ ಒಳಗಾಗ್ತೀವಿ ಅಂತ ಹೇಳಿ ಒಂದು ರೈತರು ಪ್ರತಿಭಟನೆ ಮಾಡ್ತಿದ್ದು ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದ್ತಾ ಇದ್ರು. ಅದಷ್ಟೇ ಅಲ್ಲ, 9,000 ರೂಪಾಯಿ ಇದ್ದಂಥದ್ದನ್ನ ಎರಡು ಮಧ್ಯವರ್ತಿಗಳು ಸೇರಿ 7,000 ರೂಪಾಯಿಗಳಲ್ಲಿ ಇರತಕ್ಕಂಥ ಕೆಲಸ ಮಾಡಿದ್ದಾರೆ. ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಂತಕ್ಕಂಥದ್ದು ನಿಮ್ಮ ಅನ್ಸೋಲ್ ಭಾಗದಲ್ಲಿ ಒಂದು ಪತ್ರಿಕೆ ಬಂದಿರತಕ್ಕಂಥ ಬೆಳಗ್ಗೆ ಓದ್ತೇನೆ. ತೊಗರಿ ಬೆಳೆ ಬೆಳೆದ ತೊಗರಿ ಬೆಳೆದಂತ ಬೆಳೆ ಅವ್ರ ಪರಿಸ್ಥಿತಿ ಏನಾಗಿದೆ, ಈಗ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇತ್ತು. ಮನೆಗಳು ಬಿದ್ದೋದು, ಮೊನ್ನೆ 2 ವರ್ಷ ಮಳೆಯಲ್ಲಿ ವಿಪರೀತ ಮಳೆ ಬಿದ್ದಾಗ ಮನೆ ಬಿದ್ದೋಗಿದ್ದಕ್ಕೆ, ಹಲವಾರು ಹಳ್ಳಿಗಳು ಮುಳುಗಡೆ ಆಗಿರೋದಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿಗಳ ಮನೆ ಕಟ್ತೀವಿ ಅಂತ ಹೇಳಿ ದುಡ್ಡು ಕೊಡ್ತೀವಿ ಅಂತ ಹೇಳಿ, ಆದ್ರೆ ಇವತ್ತರೆಗೂ 5 ಲಕ್ಷ ರೂಪಾಯಿ ಯಾವುದೇ ಕುಟುಂಬಕ್ಕೂ ಈ ಸರ್ಕಾರದ ಕೊಡಲಿಲ್ಲ, ದೊಡ್ಡ ಘೋಷಣೆ ಆಗಿಟ್ಟಿದ್ದಾರೆ. ಈಗ ಅಷ್ಟು ಹಲವಾರು ಸಮಸ್ಯೆಗಳೇನಿದೆ. ಈ ಪಂಚರತ್ನ ಯೋಜನೆ ಇರತಕ್ಕಂಥದ್ದು ಮುಂದಿನ 5 ವರ್ಷದ ಸರ್ಕಾರ ಒಂದು ಬಾರಿ ಜನತಾ ದಳಕ್ಕೆ ತಾವು ಸಂಪೂರ್ಣ ಬಹುಮತದ ಸರ್ಕಾರವನ್ನ ಈ ಒಂದು ನನ್ನ ಒಂದು ನೇತೃತ್ವದಲ್ಲಿ ನನ್ನ ಮೇಲೆ ವಿಶ್ವಾಸ ಇದೆ, ಒಂದು ಬಾರಿ ಅವಕಾಶ ಕೊಡಿ. 2006 ಪ್ರಥಮವಾಗಿ ಮುಖ್ಯಮಂತ್ರಿ ಆದಾಗ ಇದೇ ಬಿದರ್ ಜಿಲ್ಲೆಯಲ್ಲಿ ಒಂದು ನಮ್ಮ ಉಮನಾಬಾದ್ನ ಒಂದು ಗ್ರಾಮದಲ್ಲಿ ಮುಸಲ್ಮಾನ್ ಸಮಾಜದ ಒಂದು ರೈತರ ಕುಟುಂಬ ಏನಿತ್ತು ಆತ್ಮಹತ್ಯೆ ಆಗಿದ್ದಂತ ಘಟನೆ 2006. ಅವತ್ತು ನಮ್ಮ ವೀರಾಜನ್ ಪಟೇಲ್ ಅವರು ನಮ್ಮ ಜೊತೆಯಲ್ಲಿದ್ದರು. ಅವತ್ತು ಬಹುಶಃ ನಮ್ಮ ಬಣ್ಣಪ್ಪರ ಜೊತೆಗೆ ಇದ್ರು ಮಂತ್ರಿಗಳಾಗಿ ಜ್ಞಾಪಿಕಲ್ಲ 2006 ನಾವು ಭೇಟಿ ಕೊಟ್ಟಿದ್ದೇವೆ. ಅಲ್ಲಿ ಆ ರೈತರ ಮನೆಗೆ ವಾಸ್ತವ್ಯ ಮಾಡಿದ್ರು. ಅದಾದ ಮೇಲೆ ಆ ಬೆಳಿಗ್ಗೆ ಹೊತ್ತು ಹೊರಡಬೇಕಾದ್ರೆ ನಾನು ಕೆಲವು ಹೊಲದಲ್ಲಿ ನೋಡಿದೆ, ಹೊಲದಲ್ಲಿ ಕಪ್ಪು ಬೆಳೆದಂತದ್ದು ಒಳಗೆ ನಿಂತಿತ್ತು, ಮಾರಾಟ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಕಾರ್ಖಾನೆಗಳಲ್ಲಿ ಕಪ್ಪನ್ನ ಕೊಂಡ್ಕೊಂಡಿರ್ಲಿಲ್ಲ. ಆ ಒಣಗಿ ನಿಂತ ಕಬ್ಬನ್ನ ನಾನು ರಸ್ತೆಗೆ ಹೋಗ್ಬೇಕಾದ್ರೆ ನೋಡಿದ್ರೆ ಒಂದು ತೀರ್ಮಾನಕ್ಕೆ ಬಂದ್ರೆ ನನಗೆ ರೈತರಿಗೆ ಅರ್ಜಿ ಕೊಟ್ಟಿರಲಿಲ್ಲ, ಆ ರೈತರು ಕಷ್ಟಕ್ಕೆ ಒಳಗಾಗ್ತದೆ ಅಂತ ಹೇಳಿ ಯಾರು ಆ ವರ್ಷ ಕಬ್ಬನ್ನ ಮಾರಾಟ ಮಾಡಿರಲಿಲ್ಲ. ಆ ರೈತರಿಗೆ ಹೆಕ್ಟರ್ಗೆ 25,000 ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ 238 ಕೋಟಿ ಹಣ ಅವತ್ತಿನ ಕಾಲದಲ್ಲಿ ಬಿಡುಗಡೆ ಮಾಡಿಕೊಂಡು 2006.
ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ಮಾಡಿಕೊಟ್ಟು ಅದಷ್ಟೇ ಅಲ್ಲ, ಅವತ್ತಿನ ಕಾಲದಲ್ಲಿ ರೈತರಿಗೆ 2,500 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಏನ್ ಮಾಡೋದು, 2006 ಇಸ್ವಿನಲ್ಲಿ ಅವತ್ತಿನ ಬಜೆಟ್ ನ ಒಟ್ಟಾರೆ ಮೊತ್ತ ನಮ್ಮ ರಾಜ್ಯದಲ್ಲಿ ಇದ್ದಿದ್ದು 34,000 ಕೋಟಿ, ಇವತ್ತು 2,65,000 ಕೋಟಿ ನಮ್ಮ ಈಗಿನ ಒಟ್ಟಾರೆ ತೆರಿಗೆ ಕೊಡ್ತಕ್ಕಂಥ ತೆರಿಗೆ ಹಣ ಏನಿದೆ, ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಅವತ್ತಿದ್ದು 34,000 ಕೋಟಿ, ಇವತ್ತು 2,65,000 ಕೋಟಿ ಇದೆ. ಅವತ್ತಿನ 2,500 ಕೋಟಿನ ಇವತ್ತಿನ ನಮ್ಮ ಆದಾಯ ಲೆಕ್ಕ ಹಾಕಿದ್ರೆ ಅವತ್ತು ಸಹ 2,500 ಕೋಟಿಯ ಬೆಲೆ 25,000 ಕೋಟಿ ಇವತ್ತಿನ ಬೆಲೆ. ಅವತ್ತು ರೈತರು ಸಾಲ ಮನ್ನಾ ಮಾಡಿಕೊಟ್ಟು ಹಲವಾರು ವಿರೋಧಗಳಿದ್ವಿ. ನಮ್ಮ ಮಹಿಳೆಯರು ಹಲವಾರು ಹಳ್ಳಿಗಳಿಗೆ ಹೋದಾಗ ಸಾಲ ನಿಷೇಧ ಮಾಡಬೇಕು ಅಂದ್ರೆ ನಮಗೆ ಮನೆಗಳಲ್ಲಿ ಹಿಂಸೆ ಬಂದು ಹೊಡಿತಾರೆ, ಇಲ್ಲ ಆರೋಗ್ಯ ಕೆಡಿಸಿಕೊಳ್ಳಲು ಸಾಧ್ಯ ಇದ್ದಾರೆ, ಉಳಿಸ್ಕೊಳ್ಳಿ ನಮ್ಮನ್ನ ಅಂತೆ. ಮಹಿಳಾ ತಾಯಂದರ ಒಂದು ಒತ್ತಡ ಪಡೆದು ನನಗೆ ಹಲವಾರು ರೀತಿಯ ಒಂದು ಅದನ್ನ ನಿಷೇಧ ಮಾಡಬಾರದು ಅಂತಕ್ಕಂಥ ಒಂದು ಒತ್ತಡ ತಂದ್ರು. ಮಹಿಳೆಯರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಅವತ್ತು ಈ ರಾಜ್ಯದಲ್ಲಿ ಸಾರಾಯಿಯನ್ನು ಮಾರಾಟ ಮಾಡೋದನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ರು ಅವತ್ತು 2006 ಇಸ್ವಿ. ಅದಷ್ಟೇ ಅಲ್ಲ, ಲಾಟ್ರಿಯ ಒಂದು ಅವತ್ತು ಒಂದು ಆನ್ಲೈನ್ ಲಾಟ್ರಿ ಇತ್ತು, ಆ ಲಾಟ್ರಿ ಪ್ಲೇನ್ ಎತ್ತು ಮಾಡ್ಕೊಂಡಿದ್ರು. ಆ ಲಾಟ್ರಿಯನ್ನ ಆಡ್ತಕ್ಕಂಥದ್ದಕ್ಕೆ ಹೋಗಿ ಒಂದು ಬಾರಿ ನನ್ನ ಮುಂದೆ ಒಬ್ಬ ಯುವಕ ಬಂದು ಮನೆಯಲ್ಲಿ 2 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಬೀದಿಗೆ ಬಂದಿದ್ದೇವೆ, ನೀವೇನಾದ್ರು ಆ ಸಾಲಕ್ಕೆ ಏನಾದ್ರು ನನಗೆ ಉಳಿಸ್ತೇ ಹೋದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲ ಆತ್ಮಹತ್ಯೆ ಮಾಡ್ಕೊತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಬೆಳಿಗ್ಗೆ 6 ಗಂಟೆ ಮನೆಯನ್ನು ನಡೀತಿದ್ರು. ಅದು ನೋಡಿದ್ರೆ ಏನ್ ತೀರ್ಮಾನ ಮಾಡಿದೆ, ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಬಡ ಕುಟುಂಬಗಳ ಬದುಕಿನ ಹಣವನ್ನ ಶ್ರಮಪಟ್ಟು ಸಂಪಾದನೆ ಮಾಡಿದಂತ ಹಣವನ್ನ ಈ ರೀತಿ ಆನ್ಲೈನ್ ಆಗ್ತಿವಿ ವ್ಯಾಮೋಹದಲ್ಲಿ ಬೀದಿಪಾಲಾಗದ ಬೇಡ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ರು. ಅವತ್ತು ಸಹ ನನ್ನ ಮೇಲೆ ಈ ಆನ್ಲೈನ್ ಲಾಟ್ರಿಯ ಒಂದು ಹಲವಾರು ಬೇರೆ ಬೇರೆ ಲಾಟ್ರಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ಶ್ರೀಮಂತರಿದ್ದರು. ಅವ್ರು ಬಂದು 30 ಕೋಟಿ ನನಗೆ ರೊಕ್ಕ ಕೊಟ್ಟರು, 30 ಕೋಟಿ ದುಡ್ಡು ಕೊಡ್ತೀವಿ ನಮಗೆ ದಯವಿಟ್ಟು ನಿಲ್ಲಿಸಬೇಡಿ. ನಾನು ದುಡ್ಡುಗೋಸ್ಕರ ಅವತ್ತನ್ನು ಆಡ್ತ ಮಾರಾಟ ಮಾಡಲಿಲ್ಲ. ಇವತ್ತೇನು ನಡೀತಾ ಇದೆ ನೋಡ್ತಾ ಇದೆ, ಬಡವರು ರಕ್ತಾ ಇರ್ತಾ ಇದ್ದಾರೆ. ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ಅಂದ್ರೆ ಅಲ್ಲಿಂದ ಅದಿಂದ ಲೀಗ್ಲಿಟ್ಟು ಆನ್ಲೈನ್ ಲಾಟ್ರಿ ಪ್ರಾರಂಭ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ನಿಲ್ಸಿ ಅಂತ ಕೆಲವು ಒಳ್ಳೆಯ ನಾನು ಹೋದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತವನ್ನು ತರಬೇಕು, ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು, ನನ್ನ ಯುವಕರಿಗೆ ಒಂದು ಉದ್ಯೋಗ ದೊರಕಬೇಕು. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇದೇ ಬಿದರ್ನಲ್ಲಿ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಉಪಕರಣಗಳನ್ನು ತಯಾರು ಮಾಡತಕ್ಕಂತ ಒಂದು ದೊಡ್ಡ ಮಟ್ಟದ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದೆ. ಬಿಜೆಪಿ ಸರ್ಕಾರ ಬಂದು ಅದನ್ನು ನಿಲ್ಲಿಸಿದ್ರು. ಅದನ್ನೇನಾದ್ರೂ ಆ ಕಾರ್ಯಕ್ರಮವನ್ನು ಮುಂದುವರಿಸಿ ಇವತ್ತು ಆ ಒಂದು ಆ ಉಪಕರಣಗಳನ್ನು ತಯಾರು ಮಾಡತಕ್ಕಂತ ಒಂದು ಸಮೂಹದ ಕಾರ್ಖಾನೆಗಳು ಪ್ರಾರಂಭ ಆಗಿದೆ. ಕನಿಷ್ಠ 1 ಲಕ್ಷ ಜನ ಉದ್ಯೋಗ ದೊರಕ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಯಾವುದಕ್ಕೂ ಅವರಿಗೆ ಯುವಕರಿಗಾಗಲಿ ಯಾರು ರೈತರಿಗೂ ಒಳ್ಳೇದು ಮಾಡಬೇಕು ಅನ್ನೋದಿಲ್ಲ, ಯುವಕರು ಒಳ್ಳೇದು ಮಾಡಬೇಕು ಅನ್ನೋದಿಲ್ಲ. ಅದು ಯಾವುದೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ, 540 ಜನ ಬರೆದ್ರು, 540 ಜನ ಸೆಲೆಕ್ಟ್ ಮಾಡಬೇಕಾಗಿತ್ತು, ಅವರ್ಯಾರು ತೋರಿಸಿದ್ರು ಅಂತ ಹೇಳಿ ಈಗ 540 ಜನ ಮಕ್ಕಳು ಬರೆದಂತವರು ಕೆಲಸಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಬೀದಿಲಿ ಅಂತಿದ್ದಾರೆ. ಇದು ಈ ಸರ್ಕಾರದಲ್ಲಿ ನಡೆಯುತ್ತಿರತಕ್ಕಂಥ ಅಕ್ರಮಗಳೇನಿದೆ, ಒಂದು ಅವಕಾಶವನ್ನ ಈ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ತಾವು ಅವಕಾಶ ಕೊಡಿ, ಪರೀಕ್ಷೆ ಮಾಡಿ, ನಿಮ್ಮ ಬದುಕನ್ನು ಸರಿಪಡಿಸಿಕೊಳ್ಳದೆ ಇದೆ. ನೋಡ್ತೀನಿ ನೀವು ವಾಸ ಮಾಡತಕ್ಕಂಥ ಮನೆಗಳು ಯಾವ ರೀತಿ ಇದ್ದೀರಿ, ನಿಮ್ಮ ರಸ್ತೆಗಳು ಹೇಗಿದ್ದಾವೆ, ಇವೆಲ್ಲವನ್ನ ನಮ್ಮ ರಾಜ್ಯದಲ್ಲಿ ಪಡೆದೇ ಇದ್ದೇನೆ. ಒಂದು ಅವಕಾಶವನ್ನ ನಮ್ಮ ಪಕ್ಷಕ್ಕೆ ನೀಡಿದ್ರೆ ಈ ನಾನು ಏನು ಕಾರ್ಯಕ್ರಮಗಳನ್ನ ಸಿದ್ಧ ಮಾಡಿದ್ದೇನೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ರೈತರ ಬದುಕಿಗೆ, ನಮ್ಮ ಯುವಕರ ಉದ್ಯೋಗ, ನನ್ನ ತಾಯಂದ್ರ ಮಕ್ಕಳು ಏನಿದ್ದಾರೆ, ಸಹೋದರರ ಅವರ ಉದ್ಯೋಗಕ್ಕೆ ಯಾವ ರೀತಿ ಕಾರ್ಯಕ್ರಮಗಳು, ಮನೆ ಕಟ್ಟದ ಹಾಗೆ ಈ 5 ಕಾರ್ಯಕ್ರಮಕ್ಕೆ 1,25,000 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ಇದೆಲ್ಲವನ್ನ ಲೆಕ್ಕ ಹಾಕಿದ್ದೇನೆ. ನೀವು ಅಧಿಕಾರವನ್ನು ನಮ್ಮ ಪರಿಸ್ಥಿತಿಯ ನಂಬಿ ಒಂದು ಬಾರಿ ಅವಕಾಶ ಕೊಟ್ಟರೆ ನಿಮ್ಮ ಬದುಕನ್ನು ಸರಿಪಡಿಸಿಕೊಡ್ಲಿಕ್ಕೆ ಸರ್ಕಾರ ರಚನೆ ಮಾಡಿದ ಕ್ಷಣ ಈ ಒಂದು ಕಾರ್ಯಕ್ರಮಗಳನ್ನು ಯಾವತ್ತು ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾಗಿ ಸಿದ್ಧ ಮಾಡಿಟ್ಟಿದ್ದೇನೆ. ಪಕ್ಕದ ತೆಲಂಗಾಣದಲ್ಲಿ ಇವತ್ತು ನಮ್ಮ ರೈತರು ಪ್ರತಿ ವರ್ಷ ಅವರು ಭೂಮಿ ಇಳಿಬೇಕಾದ ಕೆಲಸಕ್ಕೆ ರೈತ ಬಂದು ಅಂತಕ್ಕಂಥ ಹೆಸರಿನಲ್ಲಿ 1 ಎಕರೆಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ, 10 ಎಕರೆ ಇದ್ರೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಅದಕ್ಕಿಂತ ಇನ್ನೂ ಉತ್ತಮ ಅಂತ ರೀತಿಯಲ್ಲಿ ಇವತ್ತು ನನ್ನ ರೈತರಿಗೆ
ನೀವು ಸಾಲ ತೆಗೆದುಕೊಳ್ಳದೆ ಇರತಕ್ಕಂಥ ನಿಟ್ಟಿನಲ್ಲಿ ಬಿತ್ತನೆ ಬೀಜ ಇರಲಿ, ಗೊಬ್ಬರ ಖರೀದಿ ಮಾಡೋದಕ್ಕಿರಲಿ, ಎಕರೆ ಇಷ್ಟು ಹಣ ಅಂತಕ್ಕಂಥದ್ದನ್ನ ನೀವು ಸಾಲಗಾರರಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಹಣವನ್ನು ಸರ್ಕಾರವೇ ಕೊಡ್ತಕ್ಕಂಥ ಒಂದು ವಿಶೇಷ ಯೋಜನೆಯನ್ನ ಈ ರಾಜ್ಯದಲ್ಲಿ ತಂದುಕೊಡ್ತಕ್ಕಂಥ ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಮ್ಮ ಬಂಧಪ್ಪ ಹೇಳುವಂತ ರೀತಿಯಲ್ಲಿ ನಮ್ಮ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಸಾಲಗಳಿದೆ. ಬೀದರ್ ಜಿಲ್ಲೆ ಒಂದರಲ್ಲಿ ನಮ್ಮ ತಾಯಂದ್ರು ಮಾಡಿರ್ತಕ್ಕಂಥ ಸಾಲ 550 ಕೋಟಿ ಸಾಲ ಕೊಟ್ಟುಬಿಟ್ಟಿದ್ದಾರೆ. ನಮಗೆ ಅವರು ಕೆಲವು ರಾಜಕೀಯದ ಕೆಲವು ಅವರ ಅನುಕೂಲಗಳಿವೆ. 550 ಕೋಟಿ ಸಾಲವನ್ನ ನೀವು ತೀರಿಸಕ್ಕೆ ಆಗ್ತಾ ಇಲ್ಲ. ಸರ್ಕಾರವನ್ನು ನೀವು ಅಧಿಕಾರ ನಮ್ಮ ಪಕ್ಷಕ್ಕೆ ಕೊಟ್ಟ ಮೂಲಗಳಿಗೆ ನಿಮ್ಮ ಸಾಲ ಅದು ಇಡೀ ರಾಜ್ಯದ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಒಂದು ಬಾರಿ ಸಂಪೂರ್ಣವಾಗಿ ಮನ್ನಾ ಮಾಡೋದಷ್ಟೇ ಅಲ್ಲ, 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿ ಕುಟುಂಬದ ಮನೆ ಕಾಲದಲ್ಲಿ ಒಳ್ಳೆಯ ಜೀವನ ಮಾಡಲಿಕ್ಕೆ ಆ ತಂದೆ ತಾಯಿಗೆ ತಿಂಗಳಿಗೆ 5,000 ರೂಪಾಯಿಗಳ ಮಾಸಾಚರಣವನ್ನ ಆ ಒಂದು ಹಿರಿಯ ತಂದೆ ತಾಯಿಯಿಂದಲೇ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಷ್ಟೇ ಅಲ್ಲ, ವಿಧವೆಯರು ಅಂಗವಿಕಲರಿಗೆ ಈಗಿರ್ತಕ್ಕಂಥ 800 ರೂಪಾಯಿ ಏನಿದೆ 2,500 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮತ್ತೆ ಕಾರ್ಯಕ್ರಮ. ಹೆಣ್ಣು ಮಕ್ಕಳು ಒಂದು ಗೌರವ ಬದುಕಬೇಕು ಅನ್ನೋದಕ್ಕೆ ಹೀಗೆ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನ ತರಬೇಕು ಅಂತ ಹೇಳಿದ್ದೇನೆ. 5 ವರ್ಷದ ಸರ್ಕಾರ ಯಾವ ಪಕ್ಷದ ಹಂಗಿರಲಿ, ಈಗ ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ರು ಅವ್ರಿಗೆ ಹಣದ ದಾಸ್ತು ತೋರುತ್ತಾ ಇದೆ. ಇವತ್ತು ಏನ್ ನಡೀತಾ ಇದೆ ನೋಡ್ತಾ ಇದ್ರಿ. ಪ್ರತಿನಿತ್ಯ ನನ್ನ ವಿಧಾನಸೌಧದಲ್ಲಿ ಯಾರು ಇಂಜಿನಿಯರ್ ಅತ್ತಷ್ಟು ತಗೊಂಡು ಸಿಗಾಕೊಂಡಿದ್ದಾರೆ, ಯಾರು ಮಂತ್ರಿ ಕೊಡ್ಲಿಕ್ಕೆ ಹೋದ ದರ ಕೇಳಿದ್ರು. ಇವತ್ತು ಅದೊಂದು ನಾಟಕ ನಡೀತಾ ಇದೆ. ಹಲವಾರು ರೀತಿಯ ಸಮಸ್ಯೆಗಳಿಂದ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಅವಕಾಶ ನೀವು ನನ್ನ ಪಾಲು ಕೊಟ್ರೆ ಈ ರಾಜ್ಯದಲ್ಲಿ ನಿಮ್ಮ ತೆರಿಗೆ ಹಣ ಈ ರಾಜ್ಯದ ಖಜಾನೆಗೆ ತುಂಬುತ್ತಾ ಇದೆ. ಆ ತೆರಿಗೆ ಹಣ ಈ ರೀತಿ ಪೋಲಾಗಿದೆ. ಆ ದುಡ್ಡು ಸಂಪೂರ್ಣ ನಿಮ್ಮನೆ ಭಾಗಕ್ಕೆ ಬರ್ತದೆ. ಆರೋಗ್ಯ ಕಾರ್ಯಕ್ರಮವನ್ನು